ತಾಜ್ ಮಹಲ್ ಈ ಹೆಸರು ಕೇಳದವರೇ ಇಲ್ಲ. ತಾಜ್ ಮಹಲ್ ಬಗ್ಗೆ ನಿಮಗೆ ತಿಳಿಯದ ಆಶ್ಚರ್ಯಕರವಾದ ರಹಸ್ಯಗಳು. ತಾಜ್ ಮಹಲ್ ಪ್ರಪಂಚದಲ್ಲಿನ 7 ಅದ್ಭುತಗಳಲ್ಲಿ ಒಂದು. ಮುಮ್ತಾಜ್ಗಾಗಿ ಶಹಜಹಾನ್ ನಿರ್ಮಾಣ ಮಾಡಿರುವ ಪ್ರೇಮ ಮಂದಿರವೇ ಈ ತಾಜ್ ಮಹಲ್. ಇದು ದೊಡ್ಡ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದೆ. ಅನೇಕ ಜನ ಪ್ರವಾಸಿಗರು ದೇಶ ವಿದೇಶಗಳಿಂದ ಕೂಡ ತಾಜ್ ಮಹಲ್ ನ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳಲು ಭೇಟಿ ನೀಡುತ್ತಾರೆ. ಆದರೆ ವಿದೇಶಗಳಿಂದ ಭೇಟಿ ನೀಡಿರುವ ಪ್ರವಾಸಿಗರು ಹಾಗೂ ದೇಶೀಯ ಪ್ರವಾಸಿಗರು ಕೇವಲ ಬಾಹ್ಯವಾಗಿ ಕಾಣುವ ತಾಜ್ ಮಹಲ್ ಅನ್ನ ಮಾತ್ರ ನೋಡ್ತಾರೆ. ಆದ್ರೆ ನಿಮ್ಗೆ ಗೊತ್ತಾ, ತಾಜ್ ಮಹಲ್ ನಲ್ಲಿ ನಿಮ್ಗೆ ತಿಳಿಯದ ಅನೇಕ ರಹಸ್ಯಗಳು ಅಡಗಿಕೊಂಡಿವೆ ಎಂದು. ಹೌದು, ತಾಜ್ ಮಹಲ್ ನಲ್ಲಿ ಭೂಗರ್ಭದಲ್ಲಿ ಹಲವಾರು ಕೊಠಡಿಗಳು ರಹಸ್ಯವಾಗಿವೆ. ಅಲ್ಲಿಗೆ ತೆರಳಲು ನಮ್ಗೆ ಪ್ರವೇಶ ನೀಡುವುದಿಲ್ಲ. ಆದರೆ ಆ ರಹಸ್ಯವಾದ ಕೊಠಡಿಗಳ ಬಗ್ಗೆ ಪ್ರಚಾರದಲ್ಲಿರುವ ಕೆಲವು ವಿಷಯಗಳು ಈ ರೀತಿಯಾಗಿವೆ. ಅವು ಯಾವವು ಈಗ ಈ ವಿಡಿಯೋ ಮೂಲಕ ತಿಳಿಯೋಣ. ಈ ಅದ್ಭುತವಾದ ತಾಜ್ ಮಹಲ್ ನ ನಿರ್ಮಾಣ ಸಾವಿರಾರು ಕಾರ್ಮಿಕರ, ನಿಪುಣರ ಮತ್ತು ಸುಂದರವಾದ ಕಲ್ಲಿನಿಂದ 1632 ಪ್ರಾರಂಭ ಮಾಡಿದ್ರು. 11 ವರ್ಷಗಳಲ್ಲಿ ಅಂದ್ರೆ 1653 ತಾಜ್ ಮಹಲ್ ನಿರ್ಮಾಣ ಪೂರ್ತಿಗೊಳಿಸಿದ್ರು. ರಮಣೀಯವಾದ ಭವನದಲ್ಲಿ ಮುಖ್ಯವಾದ ಆಕರ್ಷಣೆ ಎಂದ್ರೆ ಶಹಜಹಾನ್ ನ ಹೆಂಡತಿಯ ಸಮಾಧಿ. ಬಿಳಿ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿರುವ ಈ ಸಮಾಧಿಯು ಮುಖ್ಯವಾಗಿ ಪ್ರವಾಸಿಗರನ್ನ ಬಹಳಷ್ಟು ಆಕರ್ಷಿಸುತ್ತದೆ. ತಾಜ್ ಮಹಲ್ ಕೂಡ ಸಾಧಾರಣ ಮಸೀದಿಯ ರೂಪಕಲ್ಪನೆಗಳ ಮಾದರಿಯಲ್ಲಿಯೇ 40 ಮೀಟರ್ ಎತ್ತರವಿದ್ದು ಸಿಮೆಂಟ್ರಿಕಲ್ ಮಿನಾರ್ ನಲ್ಲಿ ಅಲಂಕರಿಸಲ್ಪಟ್ಟಿದೆ. ಈ ಸ್ಥಳಕ್ಕೆ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಭೇಟಿ ನೀಡುತ್ತಾರೆ. ಇಲ್ಲಿ 2 ಬಾಲ್ಕನಿಗಳನ್ನ ನೋಡಬಹುದು. ಒಂದು ಕಲಾತ್ಮಕವಾದ ರಮಣೀಯ ದೃಶ್ಯಗಳಿಂದ ಕೂಡಿರುವ 300 ಮೀಟರ್ ವಿಸ್ತಾರವಾದ ತೋಟ ಕೂಡ ಇದೆ. ಇದು ತಾಜ್ ಮಹಲ್ ಗೆ ಮತ್ತಷ್ಟು ಮೆರಗನ್ನ ಹೆಚ್ಚಿಸುತ್ತದೆ. 16 ಹೂವಿನ ದಾರಿಯಲ್ಲಿ ತಾಜ್ ಮಹಲ್ ನಲ್ಲಿ ಚತುರ್ ಆಕಾರದಲ್ಲಿರುವ ಕಮಾನಿನ ಕೆಳಭಾಗದ ಹಿಂದೆ ಸುರಂಗ ಮಾರ್ಗವಿದೆಯಂತೆ. ಅದರ ಮಾರ್ಗವಾಗಿ ತೆರಳಿದ್ರೆ ರಹಸ್ಯದ ಕೋಣೆಗಳು ದೊರೆಯುತ್ತವಂತೆ. ಹಾಗೆ ತೆರಳಿದ್ರೆ 1080 ಕೋಣೆಗಳು ಕಾಣಿಸುತ್ತವೆ ಎಂದು ಹೇಳಲಾಗುವುದು. ಆದರೆ ಒಳಭಾಗದಲ್ಲಿ ಪ್ರವೇಶ ಮಾಡಿದ್ರೆ ಹಿಂದಿರುಗುವುದು ಬಹಳ ಕಷ್ಟ, ಯಾಕಂದ್ರೆ ಅದರೊಳಗೆ ಪದ್ಮ ವ್ಯೂಹಗಳು ಇರುತ್ತವೆಯಂತೆ. ಆದ್ದರಿಂದಲೇ ಯಾರು ಕೂಡ ಈ ಸ್ಥಳಕ್ಕೆ ತೆರಳಬಾರದು ಎಂದು ಇಟ್ಟಿಗೆಗಳಿಂದ ಹಾಗೂ ಕಲ್ಲಿನಿಂದ ಮಾರ್ಗವನ್ನ ಮುಚ್ಚಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಆದ್ರೆ ಒಳಗೆ ಪ್ರವೇಶ ಮಾಡಲು ಯಾರು ಕೂಡ ಸಾಹಸ ಮಾಡೋದಿಲ್ಲ. ಈ ಕೊಠಡಿಗೆ ಇರುವ ಎಲ್ಲಾ ಕಲೆಗಳಿಗೆ ಒಂದೊಂದು ಕಥೆ ಇದೆ. ಮುಮ್ತಾಜ್ ಸಮಾಧಿ ಇರುವ ಸ್ಥಳದ ಕೆಳಗಿನ ಭಾಗದಲ್ಲಿ ಪುರಾತನವಾದ ಒಂದು ಶಿವಲಿಂಗವಿತ್ತು ಎಂದು, ಆದ್ರೆ ಅದನ್ನ ನಾಶಪಡಿಸಿ ಶಹಜಹಾನ್ ತಾಜ್ ಮಹಲ್ ನಿರ್ಮಾಣ ಮಾಡಿದನು ಎಂದು ಕೆಲವರು ಹೇಳುತ್ತಾರೆ. ಈ ಸಮಾಧಿಯ ಕೆಳಗಿನ ಭಾಗದಲ್ಲಿ ಒಂದು ದೊಡ್ಡದಾದ ಸುರಂಗ ಮಾರ್ಗವಿದೆಯಂತೆ. ಅದರಲ್ಲಿ ಪುರಾತನವಾದ ವಿಗ್ರಹಗಳು ಕೂಡ ಇವೆ ಎಂದು ಕೆಲವರು ಹೇಳುವುದುಂಟು. ಅದೇ ರೀತಿಯಾಗಿ ಒಬ್ಬ ಲೇಖಕ ಏನ್ ಹೇಳಿದ್ದಾನೆ ಅಂದ್ರೆ, ಅಸಲು ತಾಜ್ ಮಹಲ್ ಅನ್ನು ಶಹಜಹಾನ್ ಕಟ್ಟಿಲ್ಲ ಎಂದು, ಅದನ್ನು ನಿರ್ಮಾಣ ಮಾಡಿದವರು ರಾಜ್ಮಾನ್ ಸಿಂಗ್ ಎಂದು ಹೇಳುತ್ತಾರೆ. ಇನ್ನು ಕೆಲವು ಜನ ತಾಜ್ ಮಹಲ್ ನಲ್ಲಿನ ರಹಸ್ಯವಾದ ಕೊಠಡಿಗಳು ಖಾಲಿಯಾಗಿ ಇರುವುದರಿಂದ ಮುಚ್ಚಿದ್ದಾರೆ ಎಂದು ಹೇಳುತ್ತಾರೆ. ತಾಜ್ ಮಹಲ್ ನಲ್ಲಿರುವ ಪ್ರಧಾನ ರಹಸ್ಯವಾದ ಕೋಣೆಗಳಲ್ಲಿ ಇದೆ ಎಂದು ಹೇಳಲಾಗುತ್ತದೆ. ಇದನ್ನ ಇಟ್ಟಿಗೆಗಳಿಂದ ಮುಚ್ಚಿ ಹಾಕಿದ್ದಾರೆ. ಆದ್ರೆ ಇಂದಿನವರೆಗೂ ತಾಜ್ ಮಹಲ್ ನಲ್ಲಿ ರಹಸ್ಯಮಯ ಕೋಣೆಗಳು ಇವೆ ಎಂದು ಯಾರು ಕೂಡ ದೃಢಪಡಿಸಿಲ್ಲ. ಆದ್ರೆ ಅನಂತ ಪದ್ಮನಾಭ ಸ್ವಾಮಿ ನೇಲ ಮಾಳಿಗೆಯಲ್ಲಿ ಬೆಳಕಿಗೆ ಬಂದ ಸಂಪತ್ತಿನ ಹಾಗೆ ತಾಜ್ ಮಹಲ್ ನಲ್ಲಿಯೂ ರಹಸ್ಯವಾದ ಕೋಣೆಗಳು ಬೆಳಕಿಗೆ ಬರುತ್ತವೆಯೇ? ಇದನ್ನ ನಾವು ಕಾದು ನೋಡಬೇಕು. ಅದ್ಭುತವಾದ ತಾಜ್ ಮಹಲ್ ಆಗ್ರಾದಲ್ಲಿದೆ. ಇದು ಉತ್ತರ ಭಾರತ ದೇಶದ ಉತ್ತರ ಪ್ರದೇಶದಲ್ಲಿದೆ. ದೆಹಲಿಯಿಂದ 200 ಕಿಲೋಮೀಟರ್ ದೂರದಲ್ಲಿದೆ. ಆಗ್ರಾದಲ್ಲಿನ ಅದ್ಭುತವಾದ ತಾಜ್ ಮಹಲ್ ಅಲ್ಲದೆ ಆಗ್ರಾ ಕೋಟೆ ಮತ್ತು ಫತೇಪುರ್ ಸಿಕ್ರಿ ಎಂಬ 2 ಯುನೆಸ್ಕೋ ವಿಶ್ವ ಪಾರಂಪರಿಕ ಪ್ರದೇಶಗಳು ಕೂಡ ಇವೆ. ಅಗಾಧ ಚರಿತ್ರೆ ಸುಮಾರು 11ನೇ ಶತಮಾನದಲ್ಲಿ ಪ್ರಾರಂಭವಾಯಿತು. ಅದರ ಚರಿತ್ರೆ ಕಾಲದಲ್ಲಿ ಆಗ್ರಾ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ರಾಜರ ಮಧ್ಯೆ ವರ್ಗಾವಣೆಯಾಗುತ್ತಿತ್ತು. ಹಾಗೆಯೇ 2 ಸಂಸ್ಕೃತ ಮುದ್ರೆಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಚರಿತ್ರೆ 1526 1658 ಮೊಘಲ್ ಸಾಮ್ರಾಜ್ಯ ರಾಜಧಾನಿಯಾಗಿದ್ದ ಆಗ್ರಾ ಮೊಘಲರ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆಯಿತು. ಮೊಘಲ್ ಚಕ್ರವರ್ತಿಯಾದ ಬಾಬರ್ 1523 ಆಗ್ರಾ ರಾಜಧಾನಿಯಾಗಿ ವರ್ಗಾಯಿಸಿದನು. ಮೊಘಲ್ ಆಳ್ವಿಕೆಗಾರರ ಪ್ರಖ್ಯಾತವಾದ ಭವನದ ನಿರ್ಮಾಣಗಳಿಗೆ ಮತ್ತು ನಗರಗಳಲ್ಲಿ ಅಸಂಖ್ಯಾತ ಕಲೆಗಳನ್ನ ನಿರ್ಮಾಣ ಮಾಡಿದ್ರು. ಪ್ರತಿ ಚಕ್ರವರ್ತಿಯು ಅತ್ಯಂತ ಸುಂದರವಾದ ಆಡಂಬರದ ಸ್ಮಾರಕ ನಿರ್ಮಾಣವನ್ನ ಮಾಡಲು ಪ್ರಯತ್ನ ಮಾಡಿದ್ರು. ಪ್ರಪಂಚ ವ್ಯಾಪಕವಾಗಿ ಗುರುತಿಸಿಕೊಂಡ ಮೊಟ್ಟ ಮೊದಲ ಪ್ರೇಮ ಸ್ಮಾರಕವಾಗಿ ಗುರುತಿಸಿಕೊಂಡದ್ದೇ ತಾಜ್ ಮಹಲ್. ಇದನ್ನ ಶಹಜಹಾನ್ ತನ್ನ ಪ್ರೀತಿ ಪತ್ನಿಯಾದ ಮುಮ್ತಾಜ್ಗಾಗಿ ನಿರ್ಮಾಣ ಮಾಡಿದ. ಚಕ್ರವರ್ತಿ ಅಕ್ಬರ್ ಕೂಡ ಆಗ್ರಾ ಕೋಟೆಯನ್ನ ಪುನರ್ ನಿರ್ಮಾಣ ಮಾಡಿದ. ಆಗ್ರಾದಲ್ಲಿ ಮತ್ತು ಸುತ್ತಲೂ ಇರುವ ಪ್ರವಾಸಿ ಸ್ಥಳಗಳಲ್ಲಿ ಆಗ್ರಾದಲ್ಲಿ ಇರುವ ಚಾರಿತ್ರಿಕ ಕಟ್ಟಡಗಳು ಮತ್ತು ಭವನಗಳು ಕೂಡ ಪ್ರಸಿದ್ಧ ಆಕರ್ಷಣೆಯಾಗಿವೆ. ತಾಜ್ ಮಹಲ್ ಅಲ್ಲದೆ ಯಮುನಾ ನದಿ ತೀರದಲ್ಲಿನ ಆಗ್ರಾ ಕೋಟೆಯನ್ನು ಕೂಡ ಅಕ್ಬರ್ ದಿ ಗ್ರೇಟ್ ಸಮಾಧಿಗೆ ಕೂಡ ಭೇಟಿ ನೀಡಬಹುದಾಗಿದೆ.
ಇನ್ನು ಭಾರತ ದೇಶದಲ್ಲಿನ ಇತರ ನಗರಗಳ ಮಾದರಿಯ ಹಾಗೆ ಆಗ್ರಾ ಕೂಡ ಧರ್ಮದ ಸಮಾನತೆಯನ್ನ ಪ್ರತಿಬಿಂಬಿಸುತ್ತದೆ. ಇಲ್ಲಿನ ಜಾಮಾ ಮಸ್ಜಿದ್, ಪ್ರಸಿದ್ಧ ಹಿಂದೂ ದೇವಾಲಯವಾದ ಭಾಗೇಶ್ವರನಾಥ್ ದೇವಾಲಯಗಳು ಇವೆ. ದೇಶದ ಇತರ ಪ್ರವಾಸಿ ತಾಣಗಳಂತೆಯೇ ಆಗ್ರಾದಲ್ಲಿಯೂ ಕೂಡ ಅನೇಕ ಪ್ರವಾಸಿ ತಾಣಗಳನ್ನ ಕಣ್ಣಾರೆ ಕಂಡು ಆನಂದಿಸಬಹುದಾಗಿದೆ. ಆಗ್ರಾ ಭಾರತ ದೇಶದ ಒಂದು ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ. ಹಲವಾರು ನಗರಗಳಿಂದ ರೈಲು ಮಾರ್ಗದ ಸೌಲಭ್ಯ ಇದೆ. ಈ ನಗರದಲ್ಲಿ 7 ರೈಲ್ವೆ ನಿಲ್ದಾಣಗಳಿವೆ. ತುಂಡ್ಲಾ ಜಂಕ್ಷನ್ ಸಮೀಪದಾಗಿರುತ್ತದೆ. ಇಲ್ಲಿಂದ ತುಂಡ್ಲಾ ಜಂಕ್ಷನ್ಗೆ 1 ಗಂಟೆ ಪ್ರಯಾಣ ಮಾಡಬೇಕಾಗುತ್ತೆ. ಇಲ್ಲಿ 3 ಪ್ರಧಾನ ರೈಲ್ವೆ ನಿಲ್ದಾಣಗಳಿವೆ. ಅವುಗಳಂದ್ರೆ ಆಗ್ರಾ ಕೋಟೆ ರೈಲ್ವೆ ಸ್ಟೇಷನ್, ಆಗ್ರಾ CANTT ರೈಲ್ವೆ ಸ್ಟೇಷನ್ ಮತ್ತು ರಾಜಾ ಕಿ ಮಂಡಿ ರೈಲ್ವೆ ಸ್ಟೇಷನ್. ಆಗ್ರಾ ಸ್ವಂತ ವಿಮಾನ ನಿಲ್ದಾಣವೆಂದರೆ ಅದು ಖೇರಿಯಾ ವಿಮಾನ ನಿಲ್ದಾಣವಾಗಿದೆ. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ನಗರಕ್ಕೆ ತಲುಪಬಹುದಾಗಿದೆ. ಇದು ದೇಶ ವ್ಯಾಪಕವಾಗಿ ದೊಡ್ಡ ದೇಶೀಯ ವಿಮಾನ ನಿಲ್ದಾಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.